ನಮಸ್ಕಾರ ರೀ. ಇವತ್ತು ನಮ್ಮ ಹಳ್ಳಿ ಥರ ಟಮಾಟಿ ಚಟ್ನಿ ಹೆಂಗೆ ಮಾಡಿದ್ರೆ ತೋರಿಸ್ಕೊಡತ್ತೆಂದ್ರಿ. ಕಲ್ಲಾಕ್ ಕುಟ್ಟಿ ಮಾಡಿ ತೋರ್ಸಾತೀನಿ, ಯಾಕಂದ್ರೆ ಮಿಕ್ಸಾಗಿ ಮಾಡ್ಕೋಬೋದು ರೀ. ಆದರೆ ಕಲ್ಲಾಕ್ ಕುಟ್ಟಿ ಮಾಡಿದ್ದ ಚಟ್ನಿನ ರುಚಿ ಮಾಡ್ರಿ ಬರ್ರಿ. ಹಂಗಾದ್ರೆ ಟಮಾಟಿ ಚಟ್ನಿನ ಮಾಡೋಕ್ಕೆ ಏನು ಬೇಕಾದ್ರೆ ತೋರಿಸ್ಕೊಡ್ತಾನು ಬರ್ರಿ. ಮೊದಲಿಗೆ 3 ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಳತ್ರಿ, ಹುಳಿ ಟೊಮ್ಯಾಟೊ ತೊಗೊಳತ್ತಿ. ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ರಿ. ಹಂಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ತೊಗೊಳತ್ತಿ. ಒಂದು ಗಡ್ಡಿ ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡತ್ರಿ, ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿತ್ತು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡತ್ರಿ. ನೀವು ಬೇಕು ಅಂದ್ರೆ ಪುಡಿ ಉಪ್ಪು ಕೂಡ ತೊಗೋಬೋದು. ನಾವು ಕಲ್ಲು ಉಪ್ಪು ತೊಗೊಂಡೇವಿ. ಒಂದು ಚಮಚದಷ್ಟು ಜೀರಿಗೆ ತೊಗೊಂಡತ್ರಿ. ಹಂಗೆ ಒಂದು ಅರ್ಧ ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ ತೊಗೊಂಡತ್ರಿ. ಹಂಗೆ ಹುರಿಯಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗ್ತದ್ರಿ. ಈಗ ನೆಕ್ಸ್ಟು ನಮ್ಮ ಅತ್ತಿ ಚಟ್ನಿ ಮಾಡೋಕ್ಕೆ ಮೊದಲನೇದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೋನ ಒಂದು ಬಾಳ್ಗಿ ಅಥವಾ ಕಡಾಯಿಗೆ ಸೇರಿಸ್ಕೊಳತ್ತಾರು. ಹುರಿಯಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳತ್ತಾರ ರೀ. ಹುರಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಸೇರಿಸ್ಕೋಬೇಕಾಗ್ತತಿ. ನಾವು ತೊಗೊಂಡಿರುವಂಥದ್ದು ಜವಾರಿ ಟೊಮ್ಯಾಟೊ ರೀ. ನೀವು ಬೇಕು ಅಂದ್ರೆ ಹೈಬ್ರಿಡ್ ಅಥವಾ ಜಾಮ್ ಟೊಮ್ಯಾಟೊ ಕೂಡ ತೊಗೋಬೋದು ರೀ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ರೀ. ಟೊಮ್ಯಾಟೊ ಪೂರ್ತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಹೆಚ್ಚಾಗಿ ಹಳ್ಳಿ ಸೈಡ್ ರೀ ಈ ಚಟ್ನಿಗಳನ್ನ ಒಲೆಯಾಗಿ ಸುಟ್ಟು ಮಾಡ್ತಾರೆ ರೀ. ಟೊಮ್ಯಾಟೊ ಚಟ್ನಿ ಮಾಡೋಕ್ಕತ್ರ ಟೊಮ್ಯಾಟೋನ ಒಲೆಯಾಗಿ ಸುಟ್ಟು ಮಾಡ್ತಾರೆ. ಉಳ್ಳಾಗಡ್ಡಿ ಚಟ್ನಿ ಮಾಡೋಕ್ಕತ್ರ ಉಳ್ಳಾಗಡ್ಡಿನ ಒಲೆಯಾಗಿ ಸುಟ್ಟು ಮಾಡ್ತಾರೆ. ಬಟ್ ನಾವು ಸಿಟಿ ಒಳಗೆ ಈಗ ಎಲ್ಲ ಗ್ಯಾಸ್ ಸ್ಟೌವ್ ಮೇಲೆ ಮಾಡಾಕತ್ತಿರೋದ್ರಿಂದ ಗ್ಯಾಸ್ ಮೇಲೆ ಮಾಡ್ಕೋಬೇಕಾಗ್ತತಿ. ಈಗ ಲೈಟಾಗಿ ಸಾಫ್ಟ್ ಆಗೋವರೆಗೂ ಟೊಮ್ಯಾಟೋನ ಫ್ರೈ ಮಾಡ್ಕೊಂಡಿದ್ರು ಒಂದು ಪ್ಲೇಟಿಗೆ ತೆಗೆಯತ್ತಾರೆ ರೀ. ಈಗ ನೆಕ್ಸ್ಟ್ ಅದ ಕಡಾಯಿಗೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳತ್ತಾರೆ ರೀ. ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕಾಗ್ತತಿ ಹುರ್ಕೊಳಕ್ಕೆ. ನಿಮ್ಗೆ ಚಟ್ನಿ ಇನ್ನೂ ಖಾರಖಾರವಾಗಿ ಬೇಕಪ್ಪ ಅಂದ್ರೆ ಹಸಿಮೆಣಸಿನ್ಕಾಯಿನ ನೀವು ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಈಗ ಚಂದಾಗೆ ಹುರ್ಕೋಬೇಕಾಗ್ತತಿ ರೀ. ಎಣ್ಣೆ ಹಾಕಿ ಚಟ್ಪಟ್ ಅನ್ಬೇಕು ರೀ ಹಸಿಮೆಣಸಿನ್ಕಾಯಿ, ಅಲ್ಲಿವರೆಗೂ ಹುರ್ಕೋಬೇಕಾಗ್ತತಿ. ಹಸಿಮೆಣಸಿನ್ಕಾಯಿ ಹಾಕಿದ್ರನ್ನ ಟೇಸ್ಟ್ ರೀ ಈ ಚಟ್ನಿಗಳಿಗೆಲ್ಲ, ಒಣ ಖಾರದ ಪುಡಿಗಿಂತ. ಈಗ ನೋಡಿರಿ ನೆಕ್ಸ್ಟು ಬೆಳ್ಳುಳ್ಳಿನ ಹಾಕಿ ಅದನ್ನು ಕೂಡ ಲೈಟಾಗೆ ಫ್ರೈ ಮಾಡ್ಕೊಳತ್ತಾರು. ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೆಳ್ಳುಳ್ಳಿನ ಹುರ್ಕೋಬೇಕಾಗ್ತತಿ. ಇದನ್ನು ಕೂಡ ಒಂದು ಕಪ್ಗೆ ತೆಗೆಯತ್ತಾರೆ ನೋಡಿರಿ. ಈಗ ನೆಕ್ಸ್ಟು ಅದ ಕಡಾಯಿಗೆನ ಜೀರಿಗೆ ಸೇರಿಸ್ಕೊಂಡು ಜೀರಿಗೆ ಲೈಟಾಗಿ ಚಟ್ಪಟ್ ಅನ್ನೋವರೆಗೂ ಹುರ್ಕೋಬೇಕಾಗ್ತತಿ ರೀ. ಜೀರಿಗೆಗೆ ನೆನ್ನೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲರಿ. ಈಗ ಹುರ್ಕೊಂಡಿರುವಂಥ ಜೀರಿಗೆನ ಸೈಡ್ಗೆ ತೆಗೆದಿಟ್ಕೋಬೇಕು. ಅದಾದಮೇಲೆ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಆಗಿದ್ದಾವೆ, ಹುರ್ಕೊಂಡಾಯಿತು. ಈಗ ಫಸ್ಟು ಕಲ್ಲಿಗೆ ಶೇಂಗಾ ಸೇರಿಸ್ಕೊಳತ್ತಾರೆ ರೀ ನಮ್ಮ ಅತ್ತಿ. ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದ್ರು, ಅದನ್ನು ಕಲ್ಲಿಗೆ ಸೇರಿಸ್ಕೊಂಡು ಚಂದಾಗೆ ಜಜ್ಕೊಳತ್ತಾರು. ನೀವು ಬೇಕು ಅಂದ್ರೆ ಹಸಿ ಶೇಂಗಾನೂ ಕೂಡ ಡೈರೆಕ್ಟಾಗಿ ಸೇರಿಸಿ ಈ ಥರ ಕುಟ್ಕೋಬೋದು. ಶೇಂಗಾ ಹುರಿದು ಈ ಥರ ಚಟ್ನಿ ಮಾಡಿದ್ರೆ ಅದು ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂಥೇಳಿ ನಮ್ಮ ಅತ್ತಿ ಹುರ್ಕೊಂಡು ಬೇಳೆ ಮಾಡಿರುವಂಥ ಶೇಂಗಾನ ಚಂದಾಗೆ ಕುಟ್ಕೊಂಡು ಈಗ ಚಟ್ನಿ ಮಾಡ್ಕೊಳತ್ತಾರು. ಈಗ ನೋಡಿರಿ ಚಂದಾಗೆ ನುಣ್ಣಗೆ ಎಲ್ಲ ಕುಟ್ಕೊಂಡಾಗೈತಿ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಳತ್ತಾರ ರೀ. ಈಗ ನೆಕ್ಸ್ಟು ಟೊಮ್ಯಾಟೋನ ಸ್ವಲ್ಪ ಸ್ವಲ್ಪನ ಹಾಕಿ ಕಲ್ಲೊಳಗೆ ಕುಟ್ಕೊಳತ್ತಾರು. ಎಲ್ಲ ಟೊಮ್ಯಾಟೊ ಒಂದೇ ಸಾರಿ ಹಿಡಿಯಂಗಿಲ್ಲ ರೀ, ಕಲ್ಲು ಸ್ವಲ್ಪ ಸಣ್ಣದಿರೋದ್ರಿಂದ. ನೀವು ಮಿಕ್ಸಿ ಒಳಗೆ ಮಾಡ್ಕೊಳ್ಳೋದಾದ್ರೆ ಒಂದೇ ಸಾರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಸೇರಿಸಿ ಚೆಂದಾಗೆ ತರಿ ತರಿಯಾಗಿ ರುಬ್ಕೊಂಬಿಟ್ರೆ ಟೊಮ್ಯಾಟೊ ಚಟ್ನಿ ರೆಡಿ ಆಗ್ತೈತೆ ರೀ. ಈಗ ನೋಡಿರಿ ಚಂದಾಗೆ ಈ ರೀತಿ ಅರ್ಧಂಬರ್ಧ ಕುಟ್ಕೋಬೇಕು. ಪೂರ್ತಿ ನುಣ್ಣಗೆ ಏನು ಕುಟ್ಕೊಳ್ಳೋದು ಬೇಡ್ರಿ, ಯಾಕಂದ್ರೆ ಭಾಳ ನೀರು ಬಿಟ್ಬಿಡ್ತೈತಿ ಟೊಮ್ಯಾಟೊ ಭಾಳ ಕುಟ್ಟಿದಂಗೆ. ಸೊ ಮೀಡಿಯಮ್ ಆಗಿ ಕುಟ್ಕೋಬೇಕಾಗ್ತತಿ. ಈಗ ನೋಡಿರಿ ಉಳಿದಿರುವಂಥ ಟೊಮ್ಯಾಟೊನು ಕೂಡ ಚೆಂದಾಗೆ ಕುಟ್ಕೊಂಡಾಯಿತು. ಇದನ್ನು ಕೂಡ ಅದೇ ಬೌಲ್ಗೆನ ತೆಗೆಯತ್ತಾರು. ಟೊಮ್ಯಾಟೊನ ಒಲೆ ಹಾಕಿ ಸುಟ್ಟು ಈ ರೀತಿ ಚಟ್ನಿ ಮಾಡಿದ್ರಂತೂ ಇನ್ನೂ ಅಗ್ದಿ ಟೇಸ್ಟ್ ಇರ್ತೈತೆ ರೀ. ಈಗ ನೆಕ್ಸ್ಟು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಏನು ಹುರ್ಕೊಂಡು ಇಟ್ಕೊಂಡಿದ್ರಲ್ಲ ರೀ ಅದನ್ನು ಸೇರಿಸ್ಕೊಂಡಾರ ಕಲ್ಲಿಗೆ, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆಂದಾಗೆ ಜಜ್ಕೊಳತ್ತಾರು. ಮೇನ್ ಏನಪ್ಪ ಅಂದ್ರೆ ಈ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಒಂದು ಒಳ್ಳೆ ಘಮ ಕೊಡ್ತಾವ ರೀ ಚಟ್ನಿಗೆ. ಈಗ ಒಂಥರ ಪಲ್ಯ ಅದ್ರ ಜೋಡಿಗೆ ಈ ಥರ ಚಟ್ನಿ ಇದ್ಬಿಟ್ರೆ ಜೋಳದ ರೊಟ್ಟಿಗೆ ಮಸ್ತ್ ಇರ್ತೈತೆ ರೀ ಟೇಸ್ಟು. ಈಗ ನೋಡಿರಿ ಕಲ್ಲುಪ್ಪನ್ನು ಸೇರಿಸ್ಕೊಳತ್ತಾರು. ಆಮೇಲೆ ಒಂದು ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತಾರ್ರಿ. ಟೊಮ್ಯಾಟೊ ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಸಕ್ಕರೆ ಸೇರಿಸಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಆಗ್ತೈತಿ. ಈಗ ಚೆಂದಾಗೆ ಅರ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು. ಪೂರ್ತಿಯನ್ನು ನುಣ್ಣಗಾಗೋ ಅವಶ್ಯಕತೆ ಇಲ್ಲರಿ, ಜಸ್ಟ್ ತರಿ ತರಿಯಾಗಿ ಈ ರೀತಿ ಕುಟ್ಕೋಬೇಕು ನೋಡಿರಿ. ಫೈನಲ್ ಆಗಿ ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು
ಕುಟ್ಕೊಂಡರು. ಈಗ ಜಜ್ಕೊಂಡಿರುವಂತಹ ಪೇಸ್ಟನ್ನು ಸೀದಾ ಶೇಂಗಾ ಮತ್ತು ಟೊಮ್ಯಾಟೋನ ಆಲ್ರೆಡಿ ಕುಟ್ಕೊಂಡು ಇಟ್ಕೊಂಡಿದ್ರಲ್ರಿ ಅದಕ್ಕನ್ನು ಸೇರಿಸ್ಕೊಳತ್ತಾರು. ಕಲ್ಲು ದೊಡ್ಡದಾಗಿದ್ದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇನ್ನೊಂದು ಸಾರಿ ಕಲ್ಲೊಳಗೆ ಸೇರಿಸಿ ಕಲ್ಲಿಂದ ಒಂದು ಸಾರಿ ಹರ್ಕೊಂಬಿಟ್ರೆ ಚಟ್ನಿ ಇನ್ನೂ ಚಲೋ ಆಗ್ತೈತಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದ ಕೂಡ್ತಾವೆ, ಮಿಕ್ಸ್ ಆಗ್ತೈತಿ. ಬಟ್ ಎಲ್ಲನೂ ಒಂದೇ ಸಾರಿ ಸೇರಿಸುವಷ್ಟು ಕಲ್ಲು ದೊಡ್ಡದಾಗಿಲ್ಲ. ಸೊ ಹಾಗಾಗಿ ಬೌಲ್ ಒಳಗನ ಚಮಚದಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತಾರೆ ನೋಡಿರಿ. ಶೇಂಗಾ ಹಾಕ್ಲಿಕ್ಕಂದ್ರೆ ಚಟ್ನಿ ಒಂಥರ ನೀರಾಗಿಬಿಡ್ತೈತಿ. ಟೊಮ್ಯಾಟೊ ಸ್ವಲ್ಪ ನೀರು ಇರ್ತೈತಲ್ರಿ ಭಾಳ, ಶೇಂಗಾ ಹಾಕ್ಲಿಕ್ಕೆ ಬರೀ ನೀರಾಗಿಬಿಡ್ತೈತಿ. ಸೊ ಶೇಂಗಾ ಹಾಕಿರೋದ್ರಿಂದ ಪರ್ಫೆಕ್ಟಾಗಿ ಗಟ್ಟಿಯಾಗಿ ಚಟ್ನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನೋಡಿದ್ರೆ ಅಲ್ರಿ ಟಮಾಟಿ ಚಟ್ನಿ ಹೆಂಗೆ ಮಾಡೋದತ್ತ, ಕಾಯಿ ಟಮಾಟಿ ತೊಗೊಂಡು ಮಾಡ್ಬೋದ್ರಿ. ಹಸಿಕಾಯ್ದಾಗ ಇದಕ್ಕಿಂತ ರುಚಿ ಆಗ್ತೈತ್ರಿ. ಜೋಳದ ರೊಟ್ಟಿ ಆಗಿದ್ರೆ ಅಗ್ದಿ ಚಲೋ ಆಗ್ತೈತ್ರಿ. ಯಾವ್ತರ ನೀವು ಮಾಡ್ಕೊರಿ. ಇವತ್ತಿನ ಟಮಾಟಿ ಚಟ್ನಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನೀವು ಇದೇ ಥರ ಮಾಡ್ಕೊರಿ, ಮಾಡ್ಕೊಂಡು ತಿನ್ರಿ. ಮತ್ತು ನಮ್ಮ ನಿಮ್ಮ ಭೇಟಿ ಮತ್ತೊಂದು ಹೊಸ ಅಡುಗೆ ಜೋಡಿ. ಅಲ್ಲಿವರೆಗೆ ಎಲ್ಲರಿಗೂ ಶರಣ್ರಿ. ಎಲ್ಲರೂ ನಗ್ರಿ, ನಗಿಸ್ಕೊತಾ ಇರ್ರಿ.